ವೆಲ್ಕಮ್ ಬ್ಯಾಕ್ ಟು ಆನಂದ ಶ್ರೀ ಯೂಟ್ಯೂಬ್ ಚಾನಲ್ ಇವತ್ತಿನ ತರಗತಿಯಲ್ಲಿ ಬುದ್ಧಿಶಕ್ತಿ ಪಾಠದ ಮೇಲೆ ಯಾವೆಲ್ಲ ಪ್ರಶ್ನೋತ್ತರಗಳು ಬರ್ತವೆ ಮತ್ತು ಇಂದಿನ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಲ್ಲಿ ಯಾವ ರೀತಿ ಬುದ್ಧಿಶಕ್ತಿಯ ಪಾಠದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಇವತ್ತಿನ ಸೆಷನ್ಸ್ನಲ್ಲಿ ಬುದ್ಧಿಶಕ್ತಿಯ ಬಗ್ಗೆ ಪುನರಾವರ್ತನೆ ಮಾಡುವುದರ ಮುಖಾಂತರ ನೋಡ್ಕೊಂಡು ಹೋಗೋಣ ಮೊದಲನೇ ಪ್ರಶ್ನೆ ಹೊಸ ಸಂದರ್ಭಕ್ಕೆ ಹೊಂದಿಕೊಳ್ಳುವ ನಿಭಾಯಿಸುವ ಸಂದರ್ಭೋಚಿತವಾಗಿ ವರ್ತಿಸುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಇದೊಂದು ವಿಶಾಲಾರ್ಥದ ಪದ ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಆಲ್ಫ್ರೆಡ್ ಬೀನೆ ಫ್ರಾನ್ಸ್ ದೇಶದವರು ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಕಂಡಿಡಿದವರು ಬೀನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಬುದ್ಧಿಶಕ್ತಿ ಪರೀಕ್ಷೆ ರೂಪಿಸಿದವರು ರೈಸ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬುದ್ಧಿಶಕ್ತಿ ಉಗ್ರಾಣ ಎಂದು ಕರೆಯಲ್ಪಡುವ ಮೆದುಳಿನ ಭಾಗ ಸೆರಬ್ರಮ್ ಅಮೆರಿಕದಲ್ಲಿ ಮೊಟ್ಟಮೊದಲ ಬಾರಿಗೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಟರ್ಮನ್ ಬಾಟಿಯಾ ಪರೀಕ್ಷೆಯು ಭಾರತೀಯ ಕಾರ್ಯನಿರ್ವಹಣಾ ಪರೀಕ್ಷೆಯಾಗಿದೆ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆ ರೂಪಿಸಿದವರು ಆಲ್ಫ್ರೆಡ್ ಬೀನೆ ಬುದ್ಧಿ ಸೂಚ್ಯಾಂಕ ಎಂಬ ಪದವನ್ನು ಮೊದಲು ಬಳಸಿದವರು ಸ್ಟರ್ನ್ ಬುದ್ಧಿ ಸೂಚ್ಯಾಂಕದ ಸೂತ್ರವನ್ನು ಮೊದಲು ಬಳಸಿದವರು ಡೇವಿಡ್ ಎಸ್ಲರ್ ಬಾಟಿಯಾ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಐದು ಉಪ ಪರೀಕ್ಷೆಗಳಿವೆ ಸರಾಸರಿ ಬುದ್ಧಿಶಕ್ತಿಯು ತೊಂಬತ್ತರಿಂದ ಹತ್ತು ಇರುತ್ತದೆ ಇಂಗ್ಲಿಷ್ಗೆ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಭಾಷಾಂತರಿಸಿದವರು ಸಿರಿಲ್ ಬರ್ಟನ್ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ರೂಪುಗೊಂಡಿದ್ದು ಅಮೆರಿಕದ ಮಹಾಯುದ್ಧದ ಸಂದರ್ಭದಲ್ಲಿ ಹದಿನೈದನೇ ಪ್ರಶ್ನೆ ಅಕ್ಷರಸ್ಥರಿಗಾಗಿ ಕೈಗೊಳ್ಳುವ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಹಾರ್ಮಿ ಆಲ್ಪ ಬರಿ ಪರೀಕ್ಷೆ ಹದಿನಾರನೆಯ ಪ್ರಶ್ನೆ ಅನಕ್ಷರಸ್ಥರಿಗಾಗಿ ಕೈಗೊಳ್ಳುವ ಸಾಮೂಹಿಕ ಪರೀಕ್ಷೆ ಆರ್ಮಿ ಬೀಟಾ ಪರೀಕ್ಷೆ ಹದಿನೇಳನೆಯ ಪ್ರಶ್ನೆ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಕನ್ನಡ ಹಾಗೂ ಮರಾಠಿ ಭಾಷೆಯಲ್ಲಿ ರೂಪಿಸಿದವರು ಬಿ ವಿವಿ ಕಾಮತ್ ಹದಿನೆಂಟನೆಯ ಪ್ರಶ್ನೆ ಶಾಬ್ದಿಕ ಪರೀಕ್ಷೆಗಳನ್ನು ಪೇಪರ್ ಪೆನ್ಸಿಲ್ ಪರೀಕ್ಷೆಗಳೆನ್ನುವರು ಹತ್ತೊಂಬತ್ತನೇ ಪ್ರಶ್ನೆ ಕ್ರಿಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಕ್ರಿಯೆಯೊಂದಿಗೆ ಸಾಮರ್ಥ್ಯವನ್ನು ಹಳೆಯಲು ಬಳಸುತ್ತಾರೆ ಇಪ್ಪತ್ತನೆಯ ಪ್ರಶ್ನೆ ಆಲ್ಫ್ರೆಡ್ ಬೀನೇರ್ ಅವರು ಜಗತ್ತಿನ ಮೊಟ್ಟಮೊದಲ ಬುದ್ಧಿಶಕ್ತಿ ರೂಪಿಸಿದ ಶಿಕ್ಷಣಾಧಿಕಾರಿ ಸಾವಿರದ ಒಂಬೈನೂರ ಐದರಲ್ಲಿ ಇವರು ರೂಪಿಸ್ತಾರೆ ಇಪ್ಪತ್ತೊಂದನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಮೊಟ್ಟಮೊದಲ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ರೂಪಿಸಿದವರು ಗೋಪಾಲಸ್ವಾಮಿ ಇವರು ಮೈಸೂರಿನವರು ಇಪ್ಪತ್ತೆರಡನೆಯ ಪ್ರಶ್ನೆ ಬುದ್ಧಿಶಕ್ತಿ ಬೆಳವಣಿಗೆಯು ಬಾಲ್ಯಾವಸ್ಥೆಯಲ್ಲಿ ತೀವ್ರವಾಗಿದ್ದು ತಾರುಣ್ಯಾವಸ್ಥೆಯ ಕೊನೆಯಲ್ಲಿ ನಿಂತು ಹೋಗುತ್ತದೆ ಬುದ್ಧಿಶಕ್ತಿಯ ಹಂಚಿಕೆಯನ್ನು ಅಲೇಖದ ಕಾಗದದಲ್ಲಿ ರೇಖಾಚಿತ್ರದ ಮೂಲಕ ಮೂಡಿಸಿದಾಗ ಎ ಸಾಮಾನ್ಯ ಸಂಭಾವ್ಯ ರೇಖೆಯಲ್ಲಿ ಮೂಡುತ್ತದೆ ಬಿ ಇದನ್ನು ಗೌಸಿಯನ್ ವಕ್ರರೇಖೆ ಎನ್ನುವರು ಕಾರಣ ಡ್ಯಾನಿಷ್ ಗಣಿತಶಾಸ್ತ್ರಜ್ಞ ಗೌಸಿಯನ್ನರವರು ಮೊದಲ ಬಾರಿಗೆ ರೂಪಿಸಿದರು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಬುದ್ಧಿಶಕ್ತಿಯ ಮೂರು ಆಯಾಮವಾದವನ್ನು ವಾದವನ್ನು ಮಂಡಿಸಿದವರು ಜೆ ಪಿ ಗಿಲ್ಪರ್ಡ್ ಬುದ್ಧಿಶಕ್ತಿಯ ದ್ವಿಕಾರಕ ವಾದವನ್ನು ಮಂಡಿಸಿದವರು ಸ್ಪಿಯರ್ಮನ್ ಆಲ್ಫ್ರೆಡ್ ಬೀನೆಯೊಂದಿಗೆ ಬುದ್ಧಿಶಕ್ತಿ ರೂಪಿಸಲು ಸಹಕರಿಸಿದ ಮತ್ತೊಬ್ಬ ಮನೋವಿಜ್ಞಾನಿ ಟರ್ಮನ್ ಇಪ್ಪತ್ತೇಳನೆಯ ಪ್ರಶ್ನೆ ಆಲ್ಫ್ರೆಡ್ ಬೀಣೆ ಮೊಟ್ಟಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐದರಲ್ಲಿ ರೂಪಿಸಿದ ಬುದ್ಧಿಶಕ್ತಿ ಪರೀಕ್ಷೆಯು ಈ ಕೆಳಗಿನ ಯಾವ ವಯೋಮಾನದ ಮಕ್ಕಳಿಗೆ ಅನ್ವಯವಾಗುತ್ತದೆ ಮೂರರಿಂದ ಹನ್ನೊಂದು ವರ್ಷದ ಮಕ್ಕಳಿಗೆ ಇದನ್ನು ರೂಪಿಸಿದ್ದು ಸಾವಿರದ ಒಂಬೈನೂರ ಎಂಟರಲ್ಲಿ ಟರ್ಮನ್ ರೂಪಿಸಿದ ಬುದ್ಧಿಶಕ್ತಿ ಪರೀಕ್ಷಣ ಸ್ಟಾನ್ಫೋರ್ಡ್ ಟರ್ಮನ್ ಬುದ್ಧಿಶಕ್ತಿ ಪರೀಕ್ಷಣ ಅಂತ ಕರೀತಾರೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಭಾರತೀಯ ಯಾವ ಭಾಷೆಯಲ್ಲಿ ರೈಸ್ರವರು ಬೀಣೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಪರಿಷ್ಕರಿಸಿದ್ರು ಅಂತ ಹೇಳಿದ್ರೆ ಉರ್ದು ಮತ್ತು ಪಂಜಾಬಿ ಭಾಷೆಯಲ್ಲಿ ರೈಸ್ರವರು ರೂಪಿಸಿದ ಬುದ್ಧಿಶಕ್ತಿ ಪರೀಕ್ಷೆಯ ಹೆಸರು ಭಾರತೀಯ ಬೀನೆ ಬುದ್ಧಿಶಕ್ತಿ ಪರೀಕ್ಷಣ ಭಾಟಿಯ ಕಾರ್ಯನಿರ್ವಹಣಾ ಪರೀಕ್ಷೆಯ ಉಪ ಪರೀಕ್ಷೆಗಳು ಇದರ ಬಗ್ಗೆ ಆಗಿ ತಿಳ್ಕೋಬೇಕು ಯಾಕಂದರೆ ನಾಲ್ಕು ಆಪ್ಷನ್ಸನ್ನು ಕೊಟ್ಬಿಟ್ಟು ಅದರಲ್ಲಿ ಒಂದು ಬೇರೆ ಒಂದು ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಅದಕ್ಕೆ ನಮ್ಗೆ ಈಸಿಯಾಗಿ ಈ ಬಾಟಿಯಾರ್ ಅವರ ಕಾರ್ಯನಿರ್ವಹಣಾ ಪರೀಕ್ಷೆ ಉಪ ಪರೀಕ್ಷೆಗಳು ಅಲ್ಲದೆ ಇರೋದನ್ನು ಎಲಿಮೆಂಟ್ ಮಾಡ್ಬೋದು ಹಾಗಾಗಿ ಈ ಐದನ್ನು ನಾವು ಕ್ಲಿಯರಾಗಿ ತಿಳ್ಕೊಂಡಿರಬೇಕಾಗುತ್ತೆ ಬಾಟಿಯಾರ್ ಅವರ ಪೂರ್ಣ ಹೆಸರು ಡಾಕ್ಟರ್ ಚಂದ್ರಮೋಹನ್ ಬಾಟಿಯಾ ಅಂತ ಇವರು ಈ ಐದು ಉಪ ಪರೀಕ್ಷೆಗಳನ್ನು ಮಾಡಿದ್ದಾರೆ ಒಂದನೇದು ಕೋರ್ನ್ ಬ್ಲ್ಯಾಕ್ ಡಿಸೈನ್ ಟೆಸ್ಟ್ ಅಲೆಕ್ಸಾಂಡರ್ ಪಾಸ್ ಅಲಾಂಗ್ ಟೆಸ್ಟ್ ಪ್ಯಾಟ್ರನ್ ಡ್ರಾಯಿಂಗ್ ಟೆಸ್ಟ್ ತಕ್ಷಣದ ನೆನಪಿನ ಪರೀಕ್ಷೆ ಚಿತ್ರ ಬರೆಯುವ ಪರೀಕ್ಷೆ ಐದು ಉಪ ಪರೀಕ್ಷೆಗಳಿದ್ದಾವೆ ಮೂವತ್ತೆರಡನೇ ಪ್ರಶ್ನೆ ಬಾಟಿಯಾ ಪರೀಕ್ಷೆಯನ್ನು ಈ ಕೆಳಗಿನ ಯಾವ ವಯೋಮಾನದ ಮಕ್ಕಳಿಗೆ ರೂಪಿಸಲಾಗಿದೆ ಹನ್ನೊಂದರಿಂದ ಹದಿನಾರನೇ ವಯಸ್ಸು ವೆಸ್ಲರ್ ಬುದ್ಧಿಶಕ್ತಿ ಪರೀಕ್ಷೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇದನ್ನು ರೂಪಿಸುತ್ತಾರೆ ಇದರ ಇದರ ಒಂದು ಕೆಲವೊಂದಿಷ್ಟು ಅಂಶಗಳನ್ನು ನೋಡೋಣ ಡೇವಿಡ್ ವೆಸ್ಲರ್ ಅವರು ಬಲ್ಲುವಿಯ ಆಸ್ಪತ್ರೆ ನ್ಯೂಯಾರ್ಕಿನ ವೈದ್ಯರಾಗಿದ್ದರು ವೆಸ್ಲರ್ ಅವರು ಮಕ್ಕಳು ಹಾಗೂ ವಯಸ್ಕರ ಬುದ್ಧಿಶಕ್ತಿ ಪರೀಕ್ಷೆ ಮಾಪನ ರೂಪಿಸಿದರು ವೆಸ್ಲರ್ ರವರು ವಯಸ್ಕರಿಗಾಗಿ ಬುದ್ಧಿಶಕ್ತಿ ಮಾಪನ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರೂಪಿಸಿದ್ದಾರೆ ಇದನ್ನು ಡಬ್ಲ್ಯೂ ಎ ಐ ಎಸ್ ಅಂತ ಕರೀತಾರೆ ಇದರ ಫುಲ್ ಫಾರ್ಮ್ ಏನು ಅಂದರೆ ವೆಸ್ಲರ್ ಅಡಲ್ಟ್ ಇಂಟೆಲಿಜೆನ್ಸ್ ಸ್ಕೇಲ್ಸ್ ಅಂತ ಕರೀತಾರೆ ಇದನ್ನು ವೆಸ್ಲರ್ ಅವರ ಬುದ್ಧಿಶಕ್ತಿ ಮಾಪನದ ವಯಸ್ಸು ಹದಿನಾರರಿಂದ ಅರವತ್ನಾಲ್ಕು ವರ್ಷದವರೆಗೆ ಸಂಬಂಧಿಸಿದೆ ವೆಸ್ಲರ್ ಅವರು ಶಾಲಾ ಮತ್ತು ಪ್ರಾಥಮಿಕ ಶಾಲಾ ಮಕ್ಕಳ ಬುದ್ಧಿಶಕ್ತಿ ಮಾಪನವನ್ನು ಕೂಡ ರೂಪಿಸಿದರೆ ಡಬ್ಲ್ಯೂ ಪಿ ಪಿ ಎಸ್ ಐ ಇದರ ಫುಲ್ ಫಾರ್ಮು ವೆಸ್ಟ್ಲರ್ ಪ್ರೀ ಸ್ಕೂಲ್ ಆ್ಯಂಡ್ ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ ಸ್ಕೇಲ್ ಆಫ್ ಇಂಡಿಯಾ ಮೂವತ್ತ ನಾಲ್ಕನೆಯ ಪ್ರಶ್ನೆ ಬುದ್ಧಿಶಕ್ತಿ ಬೆಳವಣಿಗೆ ಈ ಕೆಳಗಿನ ಯಾವ ವಯಸ್ಸಿನಲ್ಲಿ ಪೂರ್ಣಗೊಳ್ಳುತ್ತದೆ ಹದಿನೆಂಟನೇ ವಯಸ್ಸು ಬುದ್ಧಿ ಪ್ರಾಪ್ತಂಕ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದರು ವಿಲಿಯನ್ ಸ್ಟರ್ನ್ ಮೂವತ್ತಾರನೆಯ ಪ್ರಶ್ನೆ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕಾಲಾನುಕ್ರಮವಾಗಿ ಕೇಳ್ತಾರೆ ಫಸ್ಟು ರೂಪಿಸಿದವರು ಪ್ರತಿಪಾದಿಸಿದವರು ಸ್ಪಿಯರ್ಮನ್ನು ಅವ್ರ ನಂತರ ಪಿಯಾಜೆ ಬರ್ತಾರೆ ಅವ್ರ ನಂತರ ಗಿಲ್ಫರ್ಡು ಅವ್ರ ನಂತರ ಜಾನ್ಸನ್ ಅಂತ ಬರ್ತಾರೆ ಮೂವತ್ತೇಳನೇ ಪ್ರಶ್ನೆ ಅವರು ಈ ಕೆಳಗಿನ ಯಾವ ವಿಧದ ಮಕ್ಕಳಿಗಾಗಿ ಒಂದು ಪರೀಕ್ಷೆಯನ್ನು ಕಂಡುಹಿಡಿದ್ರು ಅಂತ ಹೇಳಿದ್ರೆ ತರಗತಿಯ ಬೋಧನೆಯಿಂದ ವಂಚಿತರಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳನ್ನು ಪತ್ತೆ ಹಚ್ಚೋದಕ್ಕೆ ಇವರು ಕಂಡುಹಿಡಿತಾರೆ ಸರಿ ಹೊಂದಾಣಿಕೆ ಅಂತ ಕೊಟ್ಟಿದ್ದಾರೆ ವಯಸ್ಸಿನ ಮಾಪನ ಸ್ಟಾನ್ಫೋರ್ಡ್ ಬೀನೆ ಅಂಕಮಾಪನ ವೆಸ್ಲರ್ ಮಾಪನ ಸಾಮ್ ಸಾಮೂಹಿಕ ಶಾಬ್ದಿಕ ಮಾಪನ ಬಾಲ್ಸೆ ಮಾಪನ ಬೆಳವಣಿಗೆ ಮಾಪನ ಹಾರ್ಮಿ ಆಲ್ಫಾ ಪರೀಕ್ಷೆ ಮೂವತ್ತೊಂಬತ್ತನೇ ಪ್ರಶ್ನೆ ಬುದ್ಧಿಶಕ್ತಿ ಈ ಕೆಳಗಿನ ಯಾವ ಅಂಶವನ್ನು ಅವಲಂಬಿಸಿದೆ ಅನುವಂಶೀಯತೆ ಹಾಗೂ ಪರಿಸರಗಳೆರಡನ್ನು ಚಿತ್ರ ಬರೆಯುವುದು ಈ ಕೆಳಗಿನ ಯಾವ ಪರೀಕ್ಷೆಯ ಒಂದು ಭಾಗವಾಗಿದೆ ಬಾಟಿಯ ಕಾರ್ಯನಿರ್ವಹಣಾ ಪರೀಕ್ಷೆಗೆ ಸಂಬಂಧಪಟ್ಟಿದ್ದು ನಲವತ್ತೊಂದನೇ ಪ್ರಶ್ನೆ ಮಾನಸಿಕ ವಯಸ್ಸನ್ನು ದೈಹಿಕ ವಯಸ್ಸಿನಿಂದ ಭಾಗಿಸುವಾಗ ಬುದ್ಧಿ ಬುದ್ಧಿಪ್ರಾಪ್ತಂಕ ಪಡೆಯಬಹುದೆಂದು ಪರಿಚಯಿಸಿದವರು ಲೂಯಿಸ್ ಸ್ಟಾರ್ನ್ ನಲವತ್ತೆರಡನೇ ಪ್ರಶ್ನೆ ಶೈಷಾವಸ್ಥೆಯ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಗೆಝೆಲ್ ನಲವತ್ತ್ ಪ್ರಶ್ನೆ ವಸ್ತುಗಳನ್ನು ಬಳಸಿಕೊಂಡು ತನ್ನ ಮನೋಜನ್ಯ ವಲಯ ಸಾಮರ್ಥ್ಯವನ್ನು ವ್ಯಕ್ತಪಡಿಸಲು ಸಹಕಾರಿಯಾದ ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆ ಅಭಿಕ್ಷಮತೆಯನ್ನು ಅಳೆಯುವ ಪರೀಕ್ಷೆ ಟಿ ಗ್ರಹಿಸುವ ವೇಗ ಆಕಾರ ಪದ ನಿರ್ಗಳತೆ ಸ್ಮೃತಿ ತರ್ಕಿಸುವಿಕೆ ಶಾಬ್ದಿಕ ಗ್ರಹಿಕೆ ಎಂಬ ಏಳು ಮೂಲಾಂಶಗಳು ಕಂಡುಬರುವುದು ಯಾವ ಬುದ್ಧಿಶಕ್ತಿ ವಾದದಲ್ಲಿ ಅಂತ ಹೇಳಿದ್ರೆ ಬಹುಕಾರಕ ವಾದ ಜೆ ಪಿ ಗಿಲ್ಫರ್ಡ್ರವರ ವಾದ ಯಾವುದು ಅಂತ ನೋಡೋಣ ಇವ್ರ ವಾದ ಏನೇನು ಅಂಶಗಳನ್ನು ಒಳಗೊಂಡಿದೆ ಅಂತ ಮೂರು ಆಯಾಮಗಳ ವಾದ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರತಿಪಾದಿಸಿದ್ರು ಬುದ್ಧಿಶಕ್ತಿಯ ಪರಿಕಲ್ಪನೆ ಅನೇಕ ನಿರ್ದಿಷ್ಟ ಬೌದ್ಧಿಕ ಸಾಮರ್ಥ್ಯಗಳನ್ನು ಮೂರು ಆಯಾಮಗಳಾಗಿ ವಿಂಗಡಿಸಿದ್ದಾರೆ ಈ ಆಯಾಮಗಳನ್ನು ಸಾರ್ವತ್ರಿಕ ಆಯಾಮಗಳೆಂದು ಕರೆಯುವರು ಪ್ರತಿಯೊಂದು ಬೌದ್ಧಿಕ ಸಾಮರ್ಥ್ಯವು ತನ್ನದೇ ಆದ ಆಯಾಮಗಳನ್ನು ಒಳಗೊಂಡಿದೆ ಈ ವಾದವನ್ನು ನಿರೂಪಿಸುವ ಬುದ್ಧಿಶಕ್ತಿಯ ಸಂರಚನೆ ಎಂಬ ಸೈದ್ಧಾಂತಿಕ ಮಾದರಿಯನ್ನು ಗಿಲ್ಫರ್ಡ್ರವರು ರೂಪಿಸಿದ್ದಾರೆ ಪ್ರತಿಯೊಂದು ಆಯಾಮದಲ್ಲಿ ಬರುವ ನಿರ್ದಿಷ್ಟ ಸಾಮರ್ಥ್ಯಗಳು ಒಂದನೇದು ವಸ್ತು ಎರಡನೇದು ಉತ್ಪನ್ನ ಮೂರನೇದು ಪ್ರಕ್ರಿಯೆ ಶೈಶಾವಸ್ಥೆಯ ಮಗುವನ್ನು ಶೈಶಾವಸ್ಥೆಯ ಬುದ್ಧಿಶಕ್ತಿ ಪರೀಕ್ಷೆಯಿಂದ ಪಡೆದ ಅಂಕಗಳನ್ನು ಹೀಗೆಂದು ಕರೆಯುತ್ತಾರೆ ಬೆಳವಣಿಗೆ ಪ್ರಾಪ್ತಾಂಕ ಮಾನಸಿಕ ವಯಸ್ಸನ್ನು ಈ ಕೆಳಗಿನ ಯಾವ ಆಧಾರದ ಮೇಲೆ ಕಂಡುಹಿಡಿಯಲಾಗುವುದು ಮಾನಸಿಕ ಸಾಮರ್ಥ್ಯದಿಂದ ಬುದ್ಧಿಶಕ್ತಿ ಪರೀಕ್ಷೆಗೆ ಪಡೆದ ಅಂಕಗಳು ವಿಭೇದಾತ್ಮಕ ಅಭಿಕ್ಷಮತೆ ಪರೀಕ್ಷಾ ಮಾಲೆ ರೂಪಿಸಿದವರು ಪೆನ್ನೆಟ್ ಸಿಶೋರ್ ವೆಸ್ಮನ್ ಲೂಯಿಸ್ ಎಸ್ ತಸ್ ತಸ್ಟ್ರನ್ರವರ ಅವರ ಸಮೂಹಕಾರಕವಾದ ಇದು ಯಾವ ಅಂಶಗಳನ್ನು ಒಳಗೊಂಡಿದೆ ಅಂತ ನೋಡೋಣ ಅಮೆರಿಕನ್ ಮನೋವಿಜ್ಞಾನಿಯವರು ಬುದ್ಧಿಶಕ್ತಿಯು ಅನೇಕ ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳಿಂದ ಆಗಿದೆ ಇಂತಹ ಮಾನಸಿಕ ಸಾಮರ್ಥ್ಯಗಳನ್ನು ಒಟ್ಟಾರೆಯಾಗಿ ಒಳಗೊಂಡಿರುವ ಸಮೂಹವೇ ಬುದ್ಧಿಶಕ್ತಿ ಅಂತ ಹೇಳ್ತಾರೆ ಒಂದೊಂದು ಮಾನಸಿಕ ಸಾಮರ್ಥ್ಯವು ಒಂದೊಂದು ರೀತಿಯ ಪ್ರಾಥಮಿಕ ಕಾರಕವನ್ನು ಒಳಗೊಂಡಿರುತ್ತದೆ ಬುದ್ಧಿಶಕ್ತಿಯ ಪ್ರಾಥಮಿಕ ಕಾರಕಗಳು ಸಾಂ ಸಾಂಖ್ಯಿಕ ಸಾಮರ್ಥ್ಯ ಶಾಬ್ದಿಕ ಗ್ರಹಿಕೆ ಶಾಬ್ದಿಕ ನಿರತೆ ನಾಲ್ಕನೇದು ಸ್ಮೃತಿ ಐವತ್ತೊಂದನೆಯ ಪ್ರಶ್ನೆ ವಿಭೇದಾತ್ಮಕ ಅಭಿಕ್ಷಮತೆ ಮತ್ತು ಪರೀಕ್ಷಾ ಮಾಲೆಯು ಕೆಳಗಿನ ಯಾವ ವರ್ಗದ ಮಕ್ಕಳಿಗೆ ಬಳಸಲಾಗುತ್ತದೆ ಎಂಟರಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಫ್ಲಾನ್ಗಾ ಅಭಿಕ್ಷಮತೆ ವರ್ಗೀಕರಣ ಪರೀಕ್ಷೆ ರೂಪಿಸಿದವರು ದಿ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಅವರು ಬುದ್ಧಿಶಕ್ತಿ ಎಷ್ಟು ಪ್ರಾಥಮಿಕ ಸಾಮರ್ಥ್ಯ ಹೊಂದಿದೆ ಎಂದಿದ್ದಾರೆ ಏಳು ಬುದ್ಧಿಶಕ್ತಿಯ ಜಿ ಮತ್ತು ಎಸ್ ಅಂಶಗಳನ್ನು ಸ್ಪಿಯರ್ಮನ್ ಅವರು ಕಂಡುಹಿಡಿದರು ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ರೂಪಿಸಲು ಮೊಟ್ಟಮೊದಲ ಬಾರಿಗೆ ಸಾವಿರದ ಎಂಟುನೂರರಲ್ಲಿ ಪ್ರಯತ್ನಿಸಿದವರು ಫ್ರಾನ್ಸಿಸ್ ಗಾಲ್ಟನ್ ಇಲ್ಫೋರ್ಟ್ ಅವರ ಪ್ರಕಾರ ವಸ್ತು ಉತ್ಪನ್ನ ಪ್ರಕ್ರಿಯೆಗಳ ನಿರ್ದಿಷ್ಟ ಸಾಮರ್ಥ್ಯಗಳನ್ನು ಸೂಚಿಸುವ ಸರಿಯಾದ ಕ್ರಮವನ್ನು ಹೊಂದಿದೆ ಫೋರ್ ಇಂಟು ಸಿಕ್ಸ್ ಇಂಟು ಫೈವ್ ಟು ಒನ್ ಟ್ವೆಂಟಿ ಐವತ್ತೇಳನೇ ಪ್ರಶ್ನೆ ಬುದ್ಧಿಶಕ್ತಿ ಬೆಳವಣಿಗೆಯು ಈ ಕೆಳಗಿನ ಯಾವ ವಯಸ್ಸಿನಲ್ಲಿ ಅತಿ ಶೀಘ್ರವಾಗಿರ್ತದೆ ಅಂದರೆ ಐದರಿಂದ ಆರನೇ ವಯಸ್ಸು ಇವು ಎಚ್ ಎಸ್ ಟಿ ಆರ್ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಎರಡು ಸಾವಿರದ ಆರು ಬಿ ಇ ಡಿ ಸಿ ಇ ಟಿಯಲ್ಲಿ ಕೇಳಿರುವಂಥ ಪ್ರಶ್ನೆ ಆಲ್ಫ್ರೆಡ್ ಬೀನೆ ಬುದ್ಧಿಶಕ್ತಿ ಕೆಳಗಿನ ಯಾವ ಹಂತದಲ್ಲಿ ಅತಿ ವೇಗವಾಗಿರುತ್ತೆ ಎರಡು ಸಾವಿರದ ಮೂರು ಬಿ ಇ ಡಿ ಸಿ ಟಿಯಲ್ಲಿ ಕೇಳಿರುವಂಥ ಪ್ರಶ್ನೆ ಬಾಲ್ಯಾವಸ್ಥೆ ಸಾಮಾನ್ಯ ಸಂಭಾವ್ಯ ವಕ್ರ ರೇಖೆ ಆಕಾರ ಗಂಟಾಕಾರ ಎರಡು ಸಾವಿರದ ಮೂರು ಬಿ ಡಿ ಎ ಸಿ ಟಿಯಲ್ಲಿ ಕೇಳಿದ್ದಾರೆ ಬುದ್ಧಿಶಕ್ತಿಯ ಜಿ ಕಾರಕ ಹಾಗೂ ಎಸ್ ಕಾರಕಗಳೆಂಬ ಎರಡು ವಿವಿಧ ಮೂಲಾಂಶಗಳಿಂದ ಕೂಡಿದೆ ಎಂದು ಪ್ರತಿಪಾದಿಸಿದ ದ್ವಿಕಾರಕ ವಾದವನ್ನು ಮಂಡಿಸಿದವರು ಎರಡು ಸಾವಿರದ ಎಂಟು ಬಿ ಡಿ ಸಿ ಟಿಯಲ್ಲಿ ಕೇಳಿದರೆ ಸ್ಪಿಯರ್ಮನ್ ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯು ಒಂದು ವೃತ್ತಿಯಿಂದ ಯಶಸ್ಸಿನ ಸಂಭಾವ್ಯತೆಯನ್ನು ನಿರ್ಧರಿಸಬಹುದು ಅಂತ ಕೇಳಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಕೇಳಿದರೆ ಅಭಿಕ್ಷ ಪರೀಕ್ಷೆ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಡಿಸ್ ಡಿಸ್ಕಷನ್ ಮಾಡಿದಂತಹ ವಿಷಯವಾಗಿತ್ತು ಮುಂದಿನ ತರಗತಿಯಲ್ಲಿ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ಇನ್ನೂ ಯಾರು ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಒತ್ತುವುದರ ಮುಖಾಂತರ ಮುಂದಿನ ವೀಡಿಯೋಗಳಿಗಾಗಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇಂದಿನ ತರಗತಿ ನಮಗೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಆಲ್